ರೇಡಿಯೋ ಸಿಟಿ ಕೇಳುಗರೆಲ್ಲರಿಗೂ ನಿಮ್ಮ ಮಿಮಿಕ್ರಿ ಮಹೇಶ್ ಮಾಡೋ ನಮಸ್ಕಾರ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಈಗ ಎಲ್ಲೇ ನೋಡಿದ್ರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ KGF ದೇ ಹವಾ ಕನ್ನಡದ ಮೊದಲ ಚಿತ್ರ 200 crores ಕ್ಲಬ್ಗೆ ಏನು ಸೇರ್ಪಡೆ ಆದಂತ ಸಿನಿಮಾ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯ ಮಾಡಿದ ಮೇಲಂತೂ ಎಷ್ಟೋ ಜನ ನಮ್ಮ ಕನ್ನಡಿಗರ ಒಂದು ಏನು ಸ್ಯಾಂಡಲ್ವುಡ್ ಸ್ಟಾರ್ಸ್ ಕನಸಿರುತ್ತೆ, ನಾವ್ಯಾಕೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಬಾರ್ದಿತ್ತು ಅಂತ ನೋಡೋಣ. ಬನ್ನಿ, ಆ ಸಿನಿಮಾದ ಒಂದು ಡೈಲಾಗ್ ಯಶ್ ಹೇಗೆ ಹೇಳಿದ್ದಾರೆ, ತದನಂತರ ಬೇರೆ ಆರ್ಟಿಸ್ಟ್ ಗಳು ಅದನ್ನೇ ಹೇಳಿದ್ರೆ ಹೇಗೆ ಹೇಳ್ಬೋದು ಅಂತ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ವಾಯ್ಸ್ ಅಲ್ಲಿ KGF ನ ಒಂದು ಸಂಭಾಷಣೆ. ನಿಮ್ಮಪ್ಪ ನಿನ್ನ ಬಹಳ ರಿಚ್ಚ ನೋಡ್ಕೊಂಡಿದ್ದಾರೆ, ನಾನು ಅದಕ್ಕಿಂತ ಹೆಚ್ಚ ನೋಡ್ಕೊತೀನಿ. ಯು ಡೋಂಟ್ ವರಿ, ಐ ಆಮ್ ಕಮಿಂಗ್ ಸೂನ್. ಓಯ್ ಸರಿ ಕೇಳಿಸ್ಕೊಳ್ರ, ಇನ್ಮೇಲೆ ನಿಮ್ಮ ಅಪ್ಪ ನನಗ್ ಮಾವ, ನಾನು ನಿಮ್ಮೆಲ್ರು ಬಾವ. ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ರ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಇದೇ ಡೈಲಾಗ್ ನ ನಮ್ಮ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವ್ರು ಏನಾದ್ರೆ ಹೇಳಿದ್ರೆ ಹಾಗೆ ಹೇಳಿಸ್ಬೇಕು ಕೇಳೋಣ. ಬನ್ನಿ, ನಿಮ್ಮಪ್ಪ ನಿನ್ನ ಬಹಳ ರಿಚ್ ಆಗಿ ನೋಡ್ಕೊಂಡಿದ್ದಾರೆ, ನಾನಿದ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ. ಯು ಡೋಂಟ್ ವರಿ, ಐ ಆಮ್ ಕಮಿಂಗ್ ಸೂನ್. ಹಾಯ್ ಸರಿಯಾಗಿ ಕೇಳಿಸ್ಕೊಳ್ರು, ಇನ್ಮೇಲೆ ಇವರಪ್ಪ ನನಗೆ ಮಾವ, ನಾ ನಿಮ್ಮೆಲ್ಲರ ಭಾವ. ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನಿದೆ ಡೈಲಾಗ್ ನ ನಮ್ಮ ಕಲಿಯುಗ ಕರ್ಣ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರು ಏನಾದ್ರೂ ಹೇಳಿದ್ರೆ ಹೆಂಗ್ ಹೇಳಿರ್ಬೋದು ನೋಡೋಣ. ಬನ್ನಿ, ಮೊದ್ಲೇ ಮಂಡ್ಯದವರು ನಮ್ಮ ಅಂಬರೀಶ್ ಅವರು ಹೇಗೆ ಹೇಳಿರ್ಬೋದು. ನೋಡು ಬುಲ್ ಬುಲ್, ಇವರಪ್ಪ ಇನ್ಮೇಲೆ ನನಗ್ ಮಾವ, ನಾ ನಿಮ್ಮೆಲ್ರಿಗೂ ಬಾವ. ಏ ಬಡತವ, ನಿಮ್ಮ ಅಕ್ಕನ ಚೆನ್ನಾಗ್ ನೋಡ್ಕೊಳ್ರು, ಚೆನ್ನಾಗ್ ನೋಡ್ಕೊಳ್ಳಿ. ಹಾ, ಇನ್ನು ಇದೇ ಡೈಲಾಗ್ ನ ನಮ್ಮ ಟೈಗರ್ ಪ್ರಭಾಕರ್ ಅವ್ರು ಏನಂದ್ರೆ ಹೇಳಿದ್ರೆ ಹಾಗೆ ಹೇಳ್ಬೋದು ನೋಡೋಣ. ಇನ್ಮೇಲೆ ಇವರಪ್ಪ ನನಗೆ ಮಾವ, ನಾ ನಿಮ್ಮೆಲ್ರಿಗೂ ಬಾವ. ನಿಮ್ಮ ಅಕ್ಕನ ಚೆನ್ನಾಗ್ ನೋಡ್ಕೊಳ್ಳಿ. ಹಾ, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.